Say, in the last class, I was explaining to you about the meaning, definition of statistics, characteristics of statistics. Now, stages in statistical investigation. What are the stages involved in the statistical investigation? First one is collection of data. First one is data collection. The first step in the statistical investigation is collection of data. There are different sources, primary source and the secondary source of data collection, that will be discussed later. First step is collection of data. We have to collect the required data for the particular segment. ಯಾರಿಗೆ ನಾವು ಡೇಟಾ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಡೇಟಾ ಕಲೆಕ್ಟ್ ಮಾಡಬೇಕು, ಇಟ್ ಅಪ್ಲೈಸ್ ಟು ವಿಚ್ ಗ್ರೂಪ್. ಸೆಕೆಂಡ್ ಒನ್ ಈಸ್ ಆರ್ಗನೈಸೇಷನ್ ಆಫ್ ಕಲೆಕ್ಟೆಡ್ ಡೇಟಾ. ವಾಟ್ ಆರ್ ಆಲ್ ದಿ ಡೇಟಾ ವಿ ಹ್ಯಾವ್ ಕಲೆಕ್ಟೆಡ್, ಇಟ್ ಹ್ಯಾಸ್ ಟು ಬಿ ಆರ್ಗನೈಸ್ಡ್ ಇನ್ ಎ ಪ್ರಾಪರ್ ಮ್ಯಾನರ್. ಫಸ್ಟು ಡೇಟಾ ಕಲೆಕ್ಷನ್ ಮಾಡಬೇಕು. ಎರಡನೆಯದು ಅದನ್ನು ಆರ್ಗನೈಸ್ ಮಾಡಬೇಕು. ಇವಾಗ ನಿಮಗೆ ಗೊತ್ತಿದೆ, ಸೆಕೆಂಡ್ ಪಿ ಯು ಸಿ ಎಲ್ಲ ಮಕ್ಕಳನ್ನ ಪಾಸ್ ಮಾಡಬೇಕು. ಇವಾಗ ಸರ್ಕಾರ ಅವರದೇ ಆದಂಥ ಒಂದು ಮಾನದಂಡವನ್ನು ಇಟ್ಕೊಂಡು ಮಕ್ಕಳನ್ನ ಗ್ರೇಡಿಂಗ್ ಸಿಸ್ಟಮಲ್ಲಿ ಪ್ರಮೋಟ್ ಮಾಡಬೇಕು. ಅದಕ್ಕೆ ದೇ ವಿಲ್ ಟೇಕ್ ಫಸ್ಟ್ ಪಿ ಯು ಮಾರ್ಕ್ಸ್. They are going to collect the details of the first PUC marks of the students. Our first PUC students marks on the collect maadidda adamele colleges adanne en madutte proper agi organize madutte on percentage wise, marks wise. That is called organization of collected data. Third one is presentation of data. ಈ ಪ್ರೆಸೆಂಟೇಷನ್ ಟ್ಯಾಬ್ಯುಲರ್ ಫಾರ್ಮಲ್ಲಾದರೂ ಮಾಡಬಹುದು ಅಥವಾ ಗ್ರಾಫಿಕಲ್ ಫಾರ್ಮಲ್ಲಾದರೂ ಮಾಡಬಹುದು. ಪ್ರೆಸೆಂಟೇಷನ್ ಆಫ್ ಡೇಟಾ ಇನ್ ಅನ್ ಅಪ್ರೋಪ್ರಿಯೇಟ್ ವೇ. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಡೇಟಾ. ದಿ ಡೇಟಾ ವಾಟ್ ವಿ ಹ್ಯಾವ್ ಕಲೆಕ್ಟೆಡ್, ದಿ ಡೇಟಾ ವಾಟ್ ವಿ ಹ್ಯಾವ್ ಆರ್ಗನೈಸ್ಡ್, the data what we have presented has to be analyzed properly. So prati student marks grade pratiyondannu naavu analyze maadbeku. Finally the interpretation of data, final stage is interpreting the data what we have collected, what we have organized, what we have presented, what we have analyzed. Okay, so these are the stages in statistical information. On paper will work for it. Stages or book it. Stages in statistical information. Model name to collection of data. Second one, organization of collected data. More name to presentation of data. Nalak name to analysis of data. Ai name to interpretation of data. Model name to collection of data. ಎರಡನೇದು ಆರ್ಗನೈಸೇಷನ್ ಆಫ್ ಡೇಟಾ, ಮೂರನೇದು ಪ್ರೆಸೆಂಟೇಷನ್ ಆಫ್ ಡೇಟಾ, ನಾಲ್ಕನೇದು ಅನಾಲಿಸಿಸ್ ಆಫ್ ಡೇಟಾ, ಐದನೇದು ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ದೀಸ್ ಆರ್ ದಿ ಸ್ಟೇಜಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್. ನೌ ಫಂಕ್ಷನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬರ್ಕೊಡಿ. ಫಂಕ್ಷನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಫಸ್ಟ್ ಒನ್ ಇಸ್ ಸಿಂಪ್ಲಿಫಿಕೇಶನ್ ಆಫ್ ಮಾಸ್ ಡೇಟಾ. ಏನಿದು ಸಿಂಪ್ಲಿಫಿಕೇಶನ್ ಆಫ್ ಮಾಸ್ ಡೇಟಾ? ಇವಾಗ ಡೇಟಾ ಎಲ್ಲ ಕಲೆಕ್ಟ್ ಮಾಡಿರ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಸೆನ್ಸಸ್ ಮೆಥಡ್, ಇಡೀ ಕಂಟ್ರಿ ಪಾಪ್ಯುಲೇಷನ್ ಅನ್ನು ನಾವು ಸೆನ್ಸಸ್ ತಗೊಂಡಿರ್ತೀವಿ. ಇವಾಗ ಅದನ್ನು ಸಿಂಪ್ಲಿಫೈ ಮಾಡಬೇಕು, ಆ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾ, ಏಜ್ ವೈಸ್, ಕ್ವಾಲಿಫಿಕೇಶನ್ ವೈಸ್, ಇನ್ಕಮ್ ವೈಸ್, ಎಂಪ್ಲಾಯ್ಮೆಂಟ್ ವೈಸ್,
How many are in the age group of just born to 1 year, 1 to 5 years, 5 to 15 years, 15 to 25 years? ಈ ರೀತಿ ಗ್ರೂಪ್ ಮಾಡ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ವರ್ಕಿಂಗ್ ಪಾಪ್ಯುಲೇಷನ್ ಎಷ್ಟಿದೆ, ವಾಟ್ ಈಸ್ ದೇರ್ ಇನ್ಕಮ್, ಇನ್ಕಮ್ ಸ್ಟ್ರಕ್ಚರ್. ಇದು ಸಿಂಪ್ಲಿಫಿಕೇಶನ್ ಆಫ್ ಮಾಸ್ ಡೇಟಾ. ಈ ರಾ ಡೇಟಾ ನಾವೇನು ಸೆನ್ಸಸ್ ತಗೊಂಡಿರ್ತೀವಿ, ಇಟ್ ವಿಲ್ ನಾಟ್ ಸರ್ವ್ ಎನಿ ಪರ್ಪಸ್. ಇಟ್ ಹ್ಯಾಸ್ ಟು ಬಿ ಸಿಂಪ್ಲಿಫೈಡ್, ದಿ ಮಾಸ್ ಡೇಟಾ ಹ್ಯಾಸ್ ಟು ಬಿ ಸಿಂಪ್ಲಿಫೈಡ್. ನೆಕ್ಸ್ಟ್, ಪ್ರೆಸೆಂಟೇಶನ್ ಆಫ್ ಡೇಟಾ ಇನ್ ಡೆಫಿನೆಟ್ ಫಾರ್ಮ್. ದಿ ಡೇಟಾ ವಾಟ್ ವಿ ಹ್ಯಾವ್ ಕಲೆಕ್ಟೆಡ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಇನ್ ಎ ಡೆಫಿನೆಟ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕ್ರೈಮ್ ರಿಪೋರ್ಟ್ಸ್ ಹಾಕಿರ್ತಾರೆ. 2001 ಬ್ಯಾಂಗ್ಳೂರ್ ಸಿಟಿ ಚೈನ್ ಸ್ನ್ಯಾಚಿಂಗ್ ರಿಕವರ್ಡ್, 2002 ರಾಬರಿ ರಿಕವರ್ಡ್, 4 ಡಕಾಯಿತಿ ಇಷ್ಟಾಗಿದೆ, ಚೈನ್ ಸ್ನ್ಯಾಚಿಂಗ್ ಇಷ್ಟಾಗಿದೆ. ಆ ವರ್ಷ ಪೂರ್ತಿ ಆಗಿರ್ತಕ್ಕಂಥ ಚೈನ್ ಸ್ನ್ಯಾಚಿಂಗ್ ಕೇಸಸ್, ಆ ವರ್ಷ ಪೂರ್ತಿ ಆಗಿರ್ತಕ್ಕಂಥ ರಾಬರಿ ಕೇಸಸ್, ಆ ವರ್ಷ ಪೂರ್ತಿ ಆಗಿರ್ತಕ್ಕಂಥ ಡಕಾಯಿತಿ, ಆ ವರ್ಷ ಪೂರ್ತಿ ಆಗಿರ್ತಕ್ಕಂಥ ಮರ್ಡರ್ಸ್, ಇವೆಲ್ಲ ಹಾಕಿರ್ತಾರೆ. ದಟ್ ಈಸ್ ಕಾಲ್ಡ್ ಪ್ರೆಸೆಂಟೇಷನ್ ಆಫ್ ಡೇಟಾ ಇನ್ ಎ ಡೆಫಿನೆಟ್ ಫಾರ್ಮ್. ಇದೆಲ್ಲ ಇನ್ಫಾರ್ಮೇಶನ್, ವರ್ಷ ಪೂರ್ತಿ ಏನೇನು ಆಕ್ಟಿವಿಟೀಸ್ ಆಗಿರುತ್ತೆ, ಎಲ್ಲೆಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗಿದೆ, ನಾವು ಎಷ್ಟು ಜನ ನಡೆದಿದ್ದೀವಿ. ಆಮೇಲೆ ಈ ಡೀಟೇಲ್ಸ್ ಅನ್ನ ಪ್ರಾಪರ್ ಫಾರಮ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಎಸ್ ಪ್ರೆಸೆಂಟೇಷನ್ ಆಫ್ ಡೇಟಾ ಇನ್ ಎ ಡೆಫಿನೆಟ್ ಫಾರ್ಮ್. ದೆನ್ ಮೇಕಿಂಗ್ ಕಂಪ್ಯಾರಿಷನ್, ಕಂಪೇರ್ ಮಾಡ್ಬೇಕು ನಾವು. 2001 ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಎಷ್ಟಿತ್ತು ಬ್ಯಾಂಗ್ಳೂರ್ ಸಿಟಿನಲ್ಲಿ? 200. 2002 ನಲ್ಲಿ ಎಷ್ಟಿತ್ತು? 150. 2010 ನಲ್ಲಿ ಎಷ್ಟಿತ್ತು? 100. 2015 ನಲ್ಲಿ ಎಷ್ಟಿತ್ತು? 50. 2020 10. ಚೈನ್ ಸ್ನ್ಯಾಚಿಂಗ್ ಕೇಸಸ್ ಹ್ಯಾವ್ ಬೀನ್ ರೆಡ್ಯೂಸ್ಡ್ ಕಂಪ್ಯಾರಿಷನ್. ವೈ? ಬಿಕಾಸ್ ಆಫ್ ದಿ ಸ್ಟೆಪ್ಸ್ ಟೇಕನ್ ಬೈ ದಿ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿ. ಒಂದು ಕನ್ಕ್ಲೂಷನ್ ಬರ್ಬೋದು, ಹಿಂದೆ ಇದ್ದಂಥ ಕಮಿಷನರ್ಸು ಪ್ರಾಪರ್ ಸ್ಟೆಪ್ಸ್ ತಗೊಂಡಿಲ್ಲ, ಹಾಗಾಗಿ ಕ್ರೈಮ್ ರೇಟ್ ಜಾಸ್ತಿ ಇತ್ತು. ಇವಾಗಿರ್ತಕ್ಕಂಥ ಕಮಿಷನರ್ರು ನೆಸರಿ ಸ್ಟೆಪ್ಸ್ ತಗೊಂಡಿರ್ತಾರೆ, ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರೆ, ಇನೋವೇಟಿವ್ ಮೆಥಡ್ಸ್ ಈಸ್ ಅಡಾಪ್ಟೆಡ್ ಟು ಟ್ರೇಸ್ ಔಟ್ ದಿ ಚೈನ್ ಸ್ನ್ಯಾಚರ್ಸ್ ಆ್ಯಂಡ್ ಟು ಪನಿಷ್ ದಿ ಚೈನ್ ಸ್ನ್ಯಾಚರ್ಸ್. ಹಾಗಾಗಿ ಕ್ರೈಮ್ ರೇಟ್ ಕಡಿಮೆ ಆಗಿದೆ. ದಟ್ ಈಸ್ ಮೇಕಿಂಗ್ ಕಂಪ್ಯಾರಿಷನ್. ಫಾರ್ಮುಲೇಷನ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. So formulation, it helps for further statistical study, further statistical analysis, helps in prediction. Statistics also helps in the prediction of the future. ಹಾಗೆಲ್ಲ ನೀವು ನೋಡಬಹುದು, 10 ವರ್ಷದಿಂದ ಮೆಟ್ರೋ ಇದ್ದಿಲ್ಲ, ಬಿಕಾಸ್ ಆಫ್ ದಿ growing population of the Bangalore city, density of population, because of the traffic, more number of vehicles movement, they have planned to start metro. Number first particular line alli metro bitru. ಇದನ್ನು ಪ್ರಿಡಿಕ್ಟ್ ಮಾಡಿದ್ರೆ ಇನ್ನು 10 ವರ್ಷ ಆದ ಮೇಲೆ ಬ್ಯಾಂಗ್ಳೂರ್ ಸಿಟಿ ಪಾಪ್ಯುಲೇಷನ್ 1 crore, 1.5 crore ಆಗಿಬಿಡುತ್ತೆ, ಮೋಟರ್ ವೆಹಿಕಲ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಹಾಗಾಗಿ ಥ್ರೂಔಟ್ ದಿ ಸಿಟಿ ಮೆಟ್ರೋ ಬರೋ ಥರ ನಾವು ನೋಡ್ಕೊಳ್ಬೇಕು, ಸ್ಟೇಜ್ ಬೈ ಸ್ಟೇಜ್ ನಾವು ಮೆಟ್ರೋ ರೈಲ್ವೆಯನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಇದು ಯಾವ ಥರ? ಬೇಸ್ಡ್ ಆನ್ ದಿ present data, based on the growth, based on the improvement,
We are going to predict the futures. ಅದೇ ರೀತಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಹೌಸಿಂಗ್ ಅಕಾಮಿಡೇಷನ್ ಪ್ರೊವೈಡ್ ಮಾಡಬೇಕು ಎಲ್ಲರಿಗೂ. ಸಿಂಗಲ್ ಸ್ಟೋರಿ ಬಿಲ್ಡಿಂಗ್ ಆದರೆ ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಏರಿಯಾ ಸಾಕಾಗೋದಿಲ್ಲ. ಸೊ ವಿ ವಿಲ್ ಅಲೋ ದಿ ಪರ್ಮಿಷನ್, ವಿ ಗ್ರ್ಯಾಂಟ್ ದಿ ಪರ್ಮಿಷನ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಹಾಗಾಗಿ ಇವತ್ತು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಸಾಕಷ್ಟು ಆಗಿದೆ. ಸೊ ಇಟ್ ಹ್ಯಾಸ್ ಬಿನ್ ಪ್ರಿಡಿಕ್ಟೆಡ್. ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಇನ್ ಪ್ರಿಡಿಕ್ಷನ್, ಹೆಲ್ಪ್ಸ್ ಇನ್ ಮೆಷರಿಂಗ್ ದಿ ಎಫೆಕ್ಟ್ಸ್ ಆಫ್ ಗವರ್ನಮೆಂಟ್ ಪಾಲಿಸೀಸ್. ಹೌ ಫಾರ್ ದಿ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಡ್ ಇನ್ ಮೆಷರಿಂಗ್ ದಿ ಎಫೆಕ್ಟ್ಸ್ ಆಫ್ ಗವರ್ನಮೆಂಟ್ ಪಾಲಿಸೀಸ್. ಗವರ್ನಮೆಂಟ್ ಪಾಲಿಸೀಸು ಯಾವ ಥರ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೊರೋನಾ ವ್ಯಾಕ್ಸಿನೇಷನ್. ಪ್ರತಿಯೊಬ್ಬರು ವ್ಯಾಕ್ಸಿನ್ ಹಾಕ್ಕೊಳ್ಬೇಕು ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ಇನ್ಫೆಕ್ಟಿಂಗ್ ಕೊರೋನಾ. ಸರ್ಕಾರ ಒಂದು ಪಾಲಿಸಿ ತಂತು. ಈ ವ್ಯಾಕ್ಸಿನೇಷನ್ ಪಾಲಿಸಿ ಎಷ್ಟು ಫ್ರೂಟ್ಫುಲ್ ಆಗಿದೆ, ಎಷ್ಟು ಸಕ್ಸಸ್ಫುಲ್ ಆಗಿದೆ ಇದನ್ನು ತಿಳ್ಕೊಳ್ಬೇಕು ನಾವು. ಅದಕ್ಕೆ ನಾವೇನು ಮಾಡ್ತೀವಿ, ಗೌರ್ಮೆಂಟು ಪ್ರತಿನಿತ್ಯ ಎಷ್ಟು ಜನ ವ್ಯಾಕ್ಸಿನೇಷನ್ ಮಾಡಿಕೊಂಡಿದ್ದಾರೆ, ಕರ್ನಾಟಕ ಸ್ಟೇಟಲ್ಲಿ 10,000 ಜನ, ತಮಿಳ್ನಾಡಲ್ಲಿ 25,000 ಜನ, ಮಹಾರಾಷ್ಟ್ರದಲ್ಲಿ 50,000 ಜನ, ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕ್ಕೊಂಡಿರ್ತಾರೋ ಅವರಿಗೆಲ್ಲ ಒಂದೊಂದು ಸರ್ಟಿಫಿಕೇಟ್, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾರೆ. ಅಂದರೆ ಈ ವ್ಯಾಕ್ಸಿನೇಷನ್ ಡ್ರೈವು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ಇಟ್ ಹೆಲ್ಪ್ಸ್ ಇನ್ ಮೆಷರಿಂಗ್ ದಿ ಗವರ್ನಮೆಂಟ್ ಪಾಲಿಸೀಸ್. ಸೊ ದೀಸ್ ಆರ್ ದಿ ಫಂಕ್ಷನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್.